ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಜನರ ಪರವಾಗಿ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿರ್ಬೋದು ರಾಷ್ಟ್ರದಲ್ಲಿರ್ಬೋದು ನಾವೆಲ್ಲರೂ ಇವತ್ತು ಕೊರೋನಾ ರೋಗದಿಂದ COVID-19 ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಸುಮಾರು 1250 ಕೋಟಿ ರೂಪಾಯಿಗಳನ್ನು ಪ್ಯಾಕೇಜನ್ನು ಘೋಷಣೆ ಮಾಡೋದ್ರ ಮುಖಾಂತರ ಇವತ್ತು ಎಲ್ಲ ಜನರಿಗೂ ಅದರಲ್ಲಿ ಒಂದು ಒಳ್ಳೆಯ ಸಹಕಾರ ನೀಡಲಿ, ಸಹಕಾರ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಆ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ. ಇನ್ನೂ ಉಳಿದಂಥ ಯಾರಾದರೂ ಅದರಲ್ಲಿ ಉಳಿದಿದ್ರೆ 2ನೇ ಪ್ಯಾಕೇಜನ್ನು ಸಹಿತ ಘೋಷಣೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಈಗಾಗಲೇ ಹೇಳಿದ್ದಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೊರೋನಾ ಮಹಾಮಾರಿಯನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ರಾಜ್ಯದಿಂದ ದೇಶದಿಂದ ಹೊರಗೋಡಿಸಬೇಕಾಗಿದೆ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬದಲಾವಣೆ ಮಾತು ಅಪ್ರಸ್ತುತ ಅನ್ನುವಂಥ ಮಾತನ್ನು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲರೂ ಕೂಡಿಕೊಂಡು ಮೊದಲು ಕರೋನಾ ರೋಗವನ್ನು ಹಡೆದೋಡಿಸುವಂಥ ಕೆಲಸವನ್ನು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಮಾನ್ಯ ನಮ್ಮ ಯೋಗೀಶ್ವರರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಆಗಲಿ, ಸನ್ಮಾನ್ಯ ನಮ್ಮ ವಿಜೇಂದ್ರ ಉಪಾಧ್ಯಾಯ ರಾಜ್ಯ ಉಪಾಧ್ಯಕ್ಷ ವಿಜೇಂದ್ರ ಅವರ ಬಗ್ಗೆ ಆಗಲಿ ಮಾತಾಡಿದ್ದು ಸರಿಯಲ್ಲ ಅನ್ನುವಂಥ ಮಾತನ್ನು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸನ್ಮಾನ್ಯ ಯಡಿಯೂರಪ್ಪನವರು ಸುಮಾರು 40 ವರ್ಷಗಳ ಕಾಲ ಪಕ್ಷವನ್ನು ರಾಜ್ಯದಲ್ಲಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು. ಅವರಿಂದ 2ನೇ ಬಾರಿ ಇವತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿ ಬಂದಿದೆ. ಸನ್ಮಾನ್ಯ ಯಡಿಯೂರಪ್ಪನವರು ಸಹ 4 ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯ ಮಾಡಿದ್ದಾರೆ. ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದನ್ನು ಕುಳಿತುಕೊಂಡು ಮಾತನಾಡಿ ಬಗೆಹರಿಸಿಕೊಂಡು ವ್ಯವಸ್ಥೆಯನ್ನು ಮಾಡಬೇಕು. ಯಾವುದೇ ಪರಿಸ್ಥಿತಿಯಲ್ಲೂ ಸಹಿತ ಈ ಮುಖ್ಯಮಂತ್ರಿಗಳ ಬದಲಾವಣೆ ಮಾತನಾಡೋದು ಅಪ್ರಸ್ತುತ ಅನ್ನುವಂಥ ಮಾತನ್ನು ನಾನು ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಕೇಂದ್ರ ನಾಯಕರು ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಇವರಿರ್ಬೋದು, ಸನ್ಮಾನ್ಯ ಗೃಹ ಸಚಿವರಾದಂಥ ಅಮಿತ್ ಶಾ ಜಿಯವರಿರ್ಬೋದು, ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರು ಯಾವ ಸಂದರ್ಭದಲ್ಲಿ ಯಾವ ನಿರ್ಣಯವನ್ನು ತೆಗೆದುಕೊಳ್ಳಬೇಕು, ಅದು ಯಾವ ರೀತಿಯಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ತಾರೆ, ಯಾರು ಯಾರೇ ಹೋಗಿ ದಿಲ್ಲಿಯಲ್ಲಿ ಏನೇ ಹೇಳಿದರೂ ಸಹಿತ ಅವರು ಮನವರಿಕೆ ಮಾಡಿಕೊಂಡು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಶಕ್ತಿ ಏನಾದರೂ ಅದು ಭಾರತೀಯ ಜನತಾ ಪಕ್ಷದ ನಮ್ಮ ಕೇಂದ್ರ ನಾಯಕರಲ್ಲಿ ಇದೆ, ಆ ಕಾರ್ಯವನ್ನು ಮಾಡ್ತಾರೆ. ಜೊತೆ ನಾವು ಇವೆಲ್ಲವನ್ನೂ ಮರೆತು ಮೊದಲು ಇವತ್ತು ಸಂದಿಗ್ಧ ಸ್ಥಿತಿಯಲ್ಲಿ ಏನು ಕೊರೋನಾ ಮಹಾಮಾರಿ ಬಂದಿದೆ 2ನೇ ಅಲೆ ಅದನ್ನು ಎದುರಿಸುವಂಥ ಕಾರ್ಯವನ್ನು ನಮ್ಮ ಕ್ಷೇತ್ರಗಳಲ್ಲಿ ಮಾಡಬೇಕು ಅನ್ನುವಂಥ ಮಾತನ್ನು ಮುಖ್ಯವಾಗಿ ಇದು ಬಹಳ ಮುಖ್ಯ. ಯಾಕಂದರೆ ಸಾಕಷ್ಟು ಜನರು ಜೀವವನ್ನು ಕಳೆದುಕೊಂಡಿದ್ದಾರೆ, ಸಾಕಷ್ಟು ಜನರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅವರೆಲ್ಲರನ್ನೂ ಸಹಿತ ಉಪಚರಿಸುವಂಥದ್ದು ಅವರ ಜೊತೆಗೆ ನಾವು ಇರುವಂಥದ್ದು ಸಹಿತ ನಮ್ಮ ಎಲ್ಲ ಶಾಸಕರ ಕರ್ತವ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ ದಿಶೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಬದಲಾವಣೆ ಮಾತನಾಡಲು ಪದೇ ಪದೇ ಅಪ್ರಸ್ತುತ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ಮೂರು ಸರ್ಕಾರ BJP ಆಗಿರ್ತದೆ, ಎಲ್ಲರೂ 120 ಮಂದಿ ಶಾಸಕರು BJP ಶಾಸಕರಿದ್ದಾರೆ. ಅವರು ಯೋಗೀಶ್ವರು ಯಾವ ವಿಷಯದಲ್ಲಿ ಯಾವ ರೀತಿ ಮಾತಾಡ್ತಿರ್ತಾರೆ ಅಂತ ಅವ್ರಿಗೆ ಕೇಳಬೇಕು. ಯಾಕಂದರೆ ಸರ್ಕಾರ ಇರೋದು ಭಾರತೀಯ ಜನತಾ ಪಕ್ಷದ ಸರ್ಕಾರ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು. ಜೊತೆಗೆ ಅವರು ಎಲ್ಲ ಶಾಸಕರ ಮಾತುಗಳನ್ನು BJP ಶಾಸಕರ ಮಾತುಗಳನ್ನು ಅಷ್ಟೇ ಅಲ್ಲ, ಸಂದರ್ಭ ಬಂದಾಗ ಎಲ್ಲರ ಜೊತೆಗೆ ಮಾತನಾಡ್ತಾರೆ. ಆದರೆ ಸರ್ಕಾರ ಇರೋದು ಮಾತ್ರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಭಾರತೀಯ ಜನತಾ ಪಕ್ಷದ ಆಡಳಿತ ಸರ್ಕಾರ ಇರೋದು ಅನ್ನುವಂಥ ಮಾತನ್ನು ನಾನು ಯೋಗೀಶ್ವರ್ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಪದೇ ಪದೇ ವಿಜೇಂದ್ರರು ಕೈವಾಡ ಇದೆ ಕೈವಾಡ ಇದೆ ಅಂದರೆ ಯಾರೂ ಸಹಿತ ಕೈವಾಡ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಶಕ್ತರಿದ್ದಾರೆ, ಜೊತೆಗೆ 40 ವರ್ಷಗಟ್ಟಲೆ ಸಹಿತ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ಎಲ್ಲರಿಗೂ ನಮ್ಮಂಥವ್ರಿಗೆ ಅನೇಕರಿಗೆ ಮಾರ್ಗದರ್ಶಿಗಳಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಯಾರು ಹಸ್ತಕ್ಷೇಪ ಮಾಡುವಂಥ ಅವಶ್ಯಕತೆ ಬರುವುದಿಲ್ಲ ಅನ್ನುವಂಥ ಮಾತನ್ನು ನಾನು ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತೇನೆ.